ನಮಸ್ಕಾರ, ದಿ ಫೈಲ್ ವೀಕ್ಲಿ ರೌಂಡ್ ಅಪ್ಗೆ ಸ್ವಾಗತ. ನಾನು ಪಲ್ಲವಿ ಶಂಕರ್. ವಾರದಲ್ಲಿ ಏನೆಲ್ಲ ಸ್ಟೋರಿಗಳನ್ನ ಪಬ್ಲಿಷ್ ಮಾಡಿದ್ದೀವಿ ದಿ ಫೈಲ್, ಎಷ್ಟು ಹಗರಣದ ಕುರಿತು ದಾಖಲೆ ಸಮೇತ ಸ್ಟೋರಿಗಳನ್ನ ಪಬ್ಲಿಷ್ ಮಾಡಿದ್ದೀವಿ, ಎಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡಬೇಕು. ಒಂದು ಕ್ವಿಕ್ ನಿಮಗೆ ಒಂದಷ್ಟು ಜಿಸ್ಟ್ಗಳ ಬಗ್ಗೆ ಹೇಳ್ತಾ ಹೋಗ್ಬೇಕು, ರೀಕಾಲ್ ಅನ್ನ ಮಾಡಬೇಕು ಅಂತ ಹೇಳಿ ವೀಕ್ಲಿ ರೌಂಡ್ ಅಪ್ ಅನ್ನ ಶುರು ಮಾಡಿದ್ದೀವಿ. ಚರ್ಚೆಯನ್ನ ಮಾಡಬೇಕು ಅಂತ ನಾನು ಒಬ್ಳೇ ಯಾಕೆ ಚರ್ಚೆ ಮಾಡಬೇಕು, ನನ್ನ ಜೊತೆಗೆ ಇನ್ನೊಬ್ರು ಕೂಡ ಇದ್ದಾರೆ, ಅರುಣ್ ಅಂತ. ಸೊ ಅರುಣ್ ಹಾಗೆ ನಾನು ಇಬ್ರು ಸೇರಿ ಚರ್ಚೆಯನ್ನ ಮಾಡ್ತೀವಿ. ವೆಲ್ಕಮ್ ಅರುಣ್. ಥ್ಯಾಂಕ್ ಯು ಪಲ್ಲವಿ. ಸೊ ಒಂದಷ್ಟು ಸ್ಟೋರೀಸ್ಗಳು ನಾವೀಗ ಆಲ್ರೆಡಿ ನೋಡಿದೀವಿ, ಇಂಪ್ಯಾಕ್ಟ್ ಆಗಿದೆ. ಕೆಲವು ರಾಜಕಾರಣಿಗಳು ಟ್ವಿಟರ್ನಲ್ಲೂ ಕೂಡ ನಮ್ಮ ಸ್ಟೋರಿಗಳನ್ನ ಹಾಕೊಂಡಿದ್ದಾರೆ. ಎಸ್, ಎಕ್ಸಾಕ್ಟ್ಲಿ. ಸೊ ಲೆಟ್ ಸ್ಟಾರ್ಟ್, ಯಾವೆಲ್ಲ ಸ್ಟೋರೀಸ್ಗಳಾಯ್ತು ಅಂತ ಹೇಳಿ. ಸೊ ಮಂಡೇ ಐ ಥಿಂಕ್ ನಾವು ಪಬ್ಲಿಷ್ ಮಾಡಿದ್ದು ಸಿದ್ದರಾಮಯ್ಯವರ ಕುರಿತಾಗಿನೆ, ಯಾಕೆಂದ್ರೆ ಸಿದ್ದರಾಮಯ್ಯವರಿಗೆ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಹಗರಣದ್ದು ಉಸಿರುಗಟ್ಟಿಸುವ ವಾತಾವರಣ ಸೃಷ್ಟಿ ಆಗ್ಬಿಟ್ಟಿದೆ. ನಾವ್ ಯೂಶಲಿ ಅನ್ಕೊಂಡ್ವಿ ಇವರು ಭಾಗ್ಯಗಳನ್ನ ತಂದಾಗ ಅಟ್ ಲೀಸ್ಟ್ ಇವ್ರದ್ದು ಒಂದಷ್ಟು ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಕಂಪ್ಲೀಟ್ ಆಗಿ ಸಖತ್ತಾಗಿ ನಡೆಯುತ್ತೆ ಅಂತ, ಬಿಕಾಸ್ ಭಾಗ್ಯಗಳನ್ನ ಕೊಟ್ರು, ಜನರಿಗೆ ಅಟ್ರಾಕ್ಟ್ ಆದ್ರು, ಎಲ್ಲನೂ ಆಯ್ತು. ಬಟ್ ಹೋಗ್ತಾ 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 ಯಾಕೋ ಅದೇ ರೀತಿ, ಅದೇ ಸರ್ಕಾರ, ಅದೇ ಹಗರಣಗಳು, ಅಕ್ರಮಗಳು ನಡೀತಾ ಹೋಗ್ತಾ ಇದಾವೆ. ಈ ಹಿಂದೆಯೂ ಕೂಡ ನಾವು ಹಿಂದೆ ನಡೆದಂತ ಸರ್ಕಾರದಲ್ಲೂ ಕೂಡ 151 ಪ್ರಕರಣಗಳ ಕುರಿತು ದಿ ಫೈಲ್ ಪಬ್ಲಿಷ್ ಮಾಡಿತ್ತು. ಬಹುಶಃ ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಜನರಿಗೆ ಅಟ್ರಾಕ್ಟ್ ಆಗಿದ್ಯಪ್ಪ, ನಡೆಯುತ್ತೆ ಅನ್ಕೊಂಡು ಸುಭದ್ರ ಸರ್ಕಾರವನ್ನ ಕೊಡುತ್ತೆ. ಬಟ್ ಅದ್ರದ್ದು ಯಾವುದೂ ಆಗ್ತಾ ಇಲ್ಲ. ಸೊ ಒಂದ್ ಕಡೆ ಮೂಡ ಹಗರಣ, ಆಲ್ರೆಡಿ ವಿಪಕ್ಷಗಳು ಅದನ್ನ ಒಂದ್ ರೀತಿ ಆಹಾರದ ರೀತಿ ತಗೊಂಡ್ಬಿಟ್ಟಿದ್ದಾರೆ, ಮೈಸೂರು ಚಲೋ ನಡೆಸ್ತಾ ಇದ್ದಾರೆ. ಇದರ ನಡುವೆನೆ ಮತ್ತೊಂದು ಹಗರಣ ಸಿದ್ದರಾಮಯ್ಯ ಅವರಿಗೆ ಹೆಗ್ಲೆ ಇರೋದು, ಡಿ ನೋಟಿಫಿಕೇಶನ್. ಸೊ ನೀವು ನೋಡಿದೀರಾ ಅನ್ಸುತ್ತೆ ಸ್ಟೋರಿ, ಒಂದು ಕ್ವಿಕ್ ರೀಕಾಲ್ ಮಾಡ್ಕೊಳ್ಳೋಣ. ಹಾಗೆ ಬೇಸಿಕಲಿ ಮಾರಪ್ಪ ಅನ್ನೋರು ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ಇದರಿಂದ ನನಗೆ ಮುಕ್ತಿ ಕೊಡಿ ಅಂದ್ರೆ, ನನಗೆ ಬೇರೆ ಆದಾಯಗಳಿಲ್ಲ, ನಾನು ಇದರಲ್ಲಿ ಕೃಷಿ ಮಾಡ್ಕೊಂಡು ಬದುಕ್ತೀನಿ ಅಂತ ಇದನ್ನ ಡಿ ನೋಟಿಫಿಕೇಶನ್ ಇಂದ ಕೈಬಿಡಿ ಅಂತ ಸಿಎಂ ಒಂದು ಮನವಿಯನ್ನ ಮಾಡ್ತಾ ಇದ್ದಾರೆ. ಆ ಮನವಿ ಮಾಡಿದ್ದನ್ನ ಸಿಎಂ ಸರಿಯಾಗಿ ಪರಿಶೀಲನೆ ಮಾಡದೆ ಡಿಸಿಗೆ ಅದನ್ನ ರೆಕಮೆಂಡ್ ಮಾಡ್ತಾರೆ. ಸೊ ಡಿಸಿ ಆದ್ರೂ ಕೂಡ ಅದನ್ನ ಸರಿಯಾಗಿ ಪರಿಶೀಲನೆ ಮಾಡ್ಬೇಕಾಯ್ತು, ಅದನ್ನ ಮಾಡದೆ ಅದನ್ನ ಡಿನೋಟಿಫಿಯನ್ನ ಮಾಡಲಾಗುತ್ತೆ. ಇಲ್ಲಿ ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ದಾರೆ ಅನ್ನುವಂತ ಮಾತುಗಳು ಕೇಳ್ಬಂದಿದಾವೆ ಅಂತ. ಸೊ ಒಂದ್ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು, ಇವಾಗ ಯೂಶಲಿ ಏನಾಗುತ್ತೆ ಗವರ್ಮೆಂಟ್ ಸೆಕ್ಟರ್ ಗಳಲ್ಲಿ ಆಫೀಸರ್ಸ್ಗಳೇನಾದ್ರೂ ತಪ್ಪು ಮಾಡಿದಾರೆ ಅಂದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಪ್ಪ ಅಥವಾ ಅವ್ರನ್ನ ಈ ಕೆಲಸದಿಂದ ತೆಗೆದಾಕ್ಬಿಡಿ ಅಂತ ಹೇಳ್ತಾರೆ. ಸಿಎಂ ಆದವರೇ ಈ ರೀತಿ ಟಿಪ್ಪಣಿಯನ್ನ ಹೊರಡಿಸ್ತಾರೆ ವಿತೌಟ್ ಎನಿ ಡಾಕ್ಯುಮೆಂಟ್ಸ್, ಯಾವುದೇ ಪರಿಶೀಲನೆ ನಡೆಸ್ತೆ ಅಂದ್ರೆ ಈಗ ಸಿಎಂ ಏನ್ ಮಾಡ್ಬೇಕು ಅನ್ನುವಂತ ಪ್ರಶ್ನೆ ಕೂಡ ಎದುರಾಗತ್ತಲ್ವಾ. ಸೊ ಅದ್ರ ಜೊತೆಗೆ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಅಟ್ ಲೀಸ್ಟ್ ಆ ಲೆಟರ್ ನಲ್ಲಿ ಬರಿಬೇಕಿತ್ತು, ನೀವೊಂದಷ್ಟು ಕ್ರಮ ವಹಿಸಿ ಅಥವಾ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಜಾಗನ ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ಐ ಥಿಂಕ್ ನೀವು ನೋಡಿದೀರಾ ಅನ್ಸುತ್ತೆ, 1979 ಅಲ್ಲಿ ಒಂದು ಗೆಜೆಟ್ ನೋಟಿಫಿಕೇಶನ್ ಅನ್ನು ಹೊರಡಿಸ್ತಾರೆ. ಆ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಈ ಮರಪ್ಪ ಅನ್ನುವಂತಹ ವ್ಯಕ್ತಿ ಜಮೀನ್ ಇದೆಯಲ್ಲ ಅದು ಆಲ್ರೆಡಿ ಭೂಸ್ವಾಧೀನಕ್ಕೆ ಒಳಗಾಗಿರುತ್ತೆ. ಸೊ ಒಬ್ಬ ಸಿಎಂ ಆದಂತವರು ಇದನ್ನ ಪರಿಶೀಲನೆ ಮಾಡದೆ ಏಕಾಏಕಿ ಒಂದು ಟಿಪ್ಪಣಿ ಕೊಡ್ತಾರೆ ಅಂದ್ರೆ ಇಟ್ಸ್ ರಿಯಲಿ ಒಂದ್ ರೀತಿ ಆಶ್ಚರ್ಯಕರ ಅಂತಾನೆ ಹೇಳ್ಬಹುದು ಅಲ್ವಾ. ಕರೆಕ್ಟ್ ಕರೆಕ್ಟ್. ಇದ ಕುರಿತಂತೆ ಸ್ನೇಹಮಯಿ ಕೃಷ್ಣ ಅವರು ಗವರ್ನರ್ಗೆ ದೂರನ್ನು ಸಹ ದಾಖಲಿಸಿದ್ದಾರೆ, ಪತ್ರ ಬರೆದಿದ್ದಾರೆ, ದಾಖಲೆ ಸಮೇತ ಕೊಟ್ಟಿದ್ದಾರೆ, 12 ಪುಟಗಳ ದೂರನ್ನು ಸಲ್ಲಿಸಿದ್ದಾರೆ. ಸೊ ಈಗ ಗವರ್ನರ್ ಯಾವ ರೀತಿ ತಗೊಳ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಯಾಕಂದ್ರೆ ಮೂಡಾ ಹಗರಣದಲ್ಲೂ ಕೂಡ ಸಾಮಾಜಿಕ ಹೋರಾಟಗಾರರಾದಂತ ಟಿ ಜಿ ಅಬ್ರಾಹಂ ಅವರು ಒಂದು ಲೆಟರ್ ನ ಕೊಟ್ಟಿದ್ರು ಗವರ್ನರ್ಗೆ. ಸೊ ಗವರ್ನರ್ ಅದನ್ನ ಪರಿಶೀಲನೆ ಮಾಡಿ ವಿಚಾರಣೆ ನಡೆಸಿ ಅಂತ ಹೇಳಿ ಶೋಕಾಸ್ ನೋಟಿಸ್ ಅನ್ನು ಸಹ ಕೊಟ್ಟರು. ಹೌದು, ಇದನ್ನ ಯಾವ ರೀತಿ ಪರಿಗಣಿಸ್ತಾರೆ ಗೊತ್ತಿಲ್ಲ. ಬಿಕಾಸ್ ಒಂದ್ ಕಡೆ ಸಿದ್ದರಾಮಯ್ಯ ಅವರನ್ನ ಇಳಿಸಲೇಬೇಕು ಅಂತ ಕೂತ್ಕೊಂಡಿದ್ದಾರೆ ವಿಪಕ್ಷಗಳು, ಅದ್ರ ಜೊತೆಗೆ ಅವ್ರ ಪಕ್ಷದವರೇ ಒಂದಷ್ಟು ಜನ ಕಾಯ್ತಾ ಇದ್ದಾರೆ. ಇಂಥ ಟೈಮ್ ನಲ್ಲಿ ಇಂಥ ಹಗರಣಗಳು ಸಿದ್ದರಾಮಯ್ಯ ಅವರಿಗೆ ಒಂದು ಕಷ್ಟ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳ್ಬೋದು ನಾವು. ಕರೆಕ್ಟ್ ಕರೆಕ್ಟ್. ಸೊ ಇದ್ರದ್ದು ಫಾಲೋ ಅಪ್ ಆಗಿ ನಾವು 8th ಅಂದ್ರೆ 7th ಐ ಥಿಂಕ್ ನಾವು ಒಂದು ಪಬ್ಲಿಷ್ ಅನ್ನ ಮಾಡಿದ್ವಿ ಸ್ಟೋರಿ, ಅಂದ್ರೆ ಮರಪ್ಪ ಅವರ ಪ್ರಕರಣವನ್ನ ಯಾಕೆ ಇವ್ರು ಪರಿಶೀಲನೆ ನಡೆಸಲಿಲ್ಲ, ನೈಜತೆಯನ್ನ ಪರಿಶೀಲನೆ ಯಾಕೆ ಮಾಡ್ಲಿಲ್ಲ ಅಂತ ಹೇಳಿ. ಸೊ ಐ ಥಿಂಕ್ ಅದ್ರ ಬಗ್ಗೆ ಒಂದು ಚೂರ್ ಜಿಸ್ಟ್ ಅನ್ನ ಕೊಡ್ತೀರಾ? ಈ ವಾರದ ಸ್ಟಾರ್ಟಿಂಗ್ ಅಲ್ಲಿ ಬರೆದಿದ್ದು ಸಿದ್ದರಾಮಯ್ಯನವರ ಕುರಿತಂತೆ, ಈಗೇನು ಸದ್ಯ ಸರ್ಕಾರ ಮೂಡ ಹಗರಣಗಳಲ್ಲಿ ಸಿಗಾಕೊಂಡಿದೆ, ಸ್ವತಃ ಸಿಎಂ ಪತ್ನಿ ಹೆಸರು ತಳಕ ಹಾಕೊಂಡಿದೆ, ಇದ್ರ ಕುರಿತಾಗಿ ರಾಜಕೀಯ ಚರ್ಚೆಗಳು ನಡೀತಾ ಇದೆ. ಇಂತಹ ಸಂದರ್ಭದಲ್ಲೇ ಡಿನೋಟಿಫಿಕೇಶನ್ ಅನ್ನುವಂತಹ ಪ್ರಕರಣ ಮುನ್ನಲಿಗೆ ಬಂದಿದೆ. ಕರೆಕ್ಟ್. ಸಿದ್ದರಾಮಯ್ಯ ಅನ್ನುವಂತ ಒಂದು ಉನ್ನತ ಸ್ಥಾನದಲ್ಲಿರೋರು, ಅದರಲ್ಲೂ ಸಿದ್ದರಾಮಯ್ಯ ಅಂತಂದ್ರೆ ಒಂದ್ ರೀತಿ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಸಖತ್ತಾಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಎಸ್ಪೆಷಲಿ ಅವರದ್ದೇ ಸ್ವಕ್ಷೇತ್ರ ಇದು, ವರುಣಾ ಕ್ಷೇತ್ರದಲ್ಲಾಗಿರುವಂತಹ ಹಗರಣ ಇದು. ಮೇ ಬಿ ಸಿದ್ದರಾಮಯ್ಯ ಅವರಿಗೆ ಒಂದು ಓವರ್ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ ಅನ್ಸುತ್ತೆ, ಅವ್ರ ಜಿಲ್ಲೆ ಬಗ್ಗೆ, ಅವ್ರ ತಾಲೂಕು ಬಗ್ಗೆ ಅನ್ಸುತ್ತೆ. ಸೊ ಬಟ್ ಒಂದು ನಾವಿಲ್ಲಿ ಗಮನಿಸಬಹುದು ಏನು ಅಂತಂದ್ರೆ, ಒಂದ್ ಕಡೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಲ್ಲಿದ್ದಾರೆ, ಈ ರೀತಿ ಸಾಕಷ್ಟು ಹಗರಣಗಳು ನಡೆದ್ರೆ ಅಧಿಕಾರಿಗಳೇನಾದ್ರು ತಪ್ಪು ಮಾಡಿದ್ರೆ ಅವರನ್ನ ಸಸ್ಪೆಂಡ್ ಮಾಡಿ ಅಂತ ಈಸಿಯಾಗಿ ಹೇಳ್ಬಿಡ್ಬೋದು, ಒಂದು ಲೆಟರ್ ಪಾಸ್ ಮಾಡ್ಬೋದು, ನೀವು ಸಸ್ಪೆಂಡ್ ಮಾಡ್ಬಿಡ್ರಿ ಅಂತ.
ಬಟ್ ಸಿ ಎಂ ಯಾರು ಸಸ್ಪೆಂಡ್ ಮಾಡ್ತಾರೆ ಈಗ ಅನ್ನೋದೇ ಒಂದು ದೊಡ್ಡ ಡೌಟ್. ಅದಕ್ಕೆ ವಿರೋಧ ಪಕ್ಷದವ್ರು ಕಾಯ್ಕೊಂಡು ಕೂತಾರೆ. ಎಕ್ಸಾಕ್ಟ್ಲಿ. ಸೊ ಎಲ್ಲಿ ರಾಜೀನಾಮೆ ಕೊಟ್ಬಿಟ್ರೆ ಸಾಕಪ್ಪ ಅಂತ ಹೇಳಿ ಒಂದು ಕಡೆ ಈ ಶತ್ರುಗಳೆಲ್ಲ ಒಂದಾಗ್ತಾರಲ್ಲ, ಹಂಗೆ ಒಂದಾಗಿ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಬಟ್ ಮೂಡ ಹಗರಣದಲ್ಲೂ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಸಿದ್ದರಾಮಯ್ಯವರು, ಇಲ್ಲ ಹಂಗೇನಿಲ್ಲ ಅಂತ. ಬಟ್ ದಾಖಲೆ ಹೇಳೋದಾಗದಲ್ವಲ್ಲ, ಅಲ್ಟಿಮೇಟ್ಲಿ ಯಾವುದೇ ಜಡ್ಜ್ಮೆಂಟ್ಗೂ ದಾಖಲೆ ಕೇಳ್ತಾರೆ. ಸೊ ಮೇ ಬಿ ಈ ಹಗರಣದಲ್ಲಿ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಅವರು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಬಿಕಾಸ್ ಅವರದ್ದೇ ಟಿಪ್ಪಣಿ ಹೋಗಿರೋದು, ಟಿಪ್ಪಣಿಯಲ್ಲಿ ಒಬ್ಬ ಓರ್ವ ವ್ಯಕ್ತಿ ಸುಳ್ಳು ದಾಖಲೆ ಸೃಷ್ಟಿಸಿಬಿಟ್ಟಿದ್ದಾನೆ. ಅಂದ್ರೆ ಒಂದು ಜಮೀನನ್ನ, ಆ ಜಮೀನ್ ನನಗೆ ಆದಾಯಕ್ಕೆ ಮಾತ್ರ ಜಮೀನ್ ಇದೆ, ದಯವಿಟ್ಟು ಇದನ್ನ ಡಿನೋಟಿಫಿಕೇಶನ್ ಇಂದ ಇದನ್ ಮಾಡಿ ಅಂತ ಹೇಳಿ ಸಬ್ಮಿಟ್ ಮಾಡ್ಬಿಟ್ಟಿದ್ದಾನೆ. ಅಟ್ ಲೀಸ್ಟ್ ಆ ಸಬ್ಮಿಟ್ ಮಾಡಿರೋದನ್ನ ಸಿದ್ದರಾಮಯ್ಯ ಅವರು ಪರಿಶೀಲನೆ ಮಾಡ್ಬೇಕಿತ್ತು. ಓಕೆ ಫೈನ್, ವಿ ಅಂಡರ್ಸ್ಟ್ಯಾಂಡ್, ಒಂದು ರಿಕ್ವೆಸ್ಟ್ ಬಂದಿದೆ, ನಮಗೆ ರಿಕ್ವೆಸ್ಟ್ ಬಂದಿದೆ, ಅಥವಾ ಸಿದ್ದರಾಮಯ್ಯ ಅವರು ತುಂಬಾ ಕೆಲಸದಲ್ಲಿ ಬಿಸಿ ಇರ್ತಾರೆ ಬೀಂಗ್ ಒಂದು ಸ್ಟೇಟ್ ಗೆ ಸಿಎಂ ಆಗಿರೋದ್ರಿಂದ. ಬಟ್ ಅವ್ರ ಅಧಿಕಾರಿಗಳಿಗೆ ಹೇಳ್ಬೋದಾಗಿತ್ತು, ಅಟ್ ಲೀಸ್ಟ್ ನೀವು ಪರಿಶೀಲನೆ ಮಾಡಿ ಇದನ್ನ ಮುಂದುವರೆಸಿ. ಬಟ್ ಅವ್ರು ಏನು ಹೇಳಿದೆ, ಏಕಾಏಕಿ ಕೈ ಬಿಟ್ಬಿಡಿ ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಿದಾರೆ. ಅದ್ರ ದಾಖಲೆ ಕೂಡ ದಿ ಫೈಲ್ ಹತ್ರ ಇತ್ತು, ಅದನ್ನ ಸ್ಟೋರಿ ಪಬ್ಲಿಷ್ ಮಾಡುವಾಗ. ಸೊ ಇವ್ರಿಗೆ ಏಕಾಏಕಿ ಈ ರೀತಿ ಕೊಟ್ಟಾಗ ಅಧಿಕಾರಿಗಳು ಅಡ್ವಾಂಟೇಜ್ ತಗೊಳ್ತಾರೆ. ಸಿ ಎಂ ಎ ಹಂಗ್ ಹೇಳಿರುವಾಗ ನಾವೇನ್ ಮಾಡೋಕ್ಕಾಗುತ್ತೆ? ಮತ್ತೆ ಇನ್ನೊಂದೇನಂದ್ರೆ, ನಾವಿಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು, ಅಧಿಕಾರಿಗಳು ಹಂಗ್ ತಗೊಳ್ಳುವಾಗ ಮೇ ಬಿ ಇವರು ಹೈ ಲೆವೆಲ್ ಅಲ್ಲಿ ಇದ್ದಾರೆ ಅನ್ನುವಂತ ಪ್ರಭಾವ ಕೂಡ ಬೀರಿರಬಹುದು ಅಲ್ವಾ. ಸೊ ಹಾಗಾಗಿ ಇದ್ರ ಆಗಿದೆ. ಬಟ್ ಇದನ್ನ ಯಾವ ರೀತಿ ಹೊರಗೆ ಬರ್ತಾರೋ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿಲ್ಲ. ಹಗರಣಗಳೇ ಸುತ್ತಿ ಅವರ ಪರವಾಗಿ, ಅಂದ್ರೆ ಅವ್ರ ಪಕ್ಕದಲ್ಲೇ ಕುತ್ಕೊಂಡಂಗಿದೆ. ಸದ್ಯಕ್ಕೆ ವಾಲ್ಮೀಕಿ ಆಯ್ತು ಆಗ್ತಿದ್ದ ಹಾಗೆ ಮೂಡ ಆಯ್ತು, ಮೂಡ ತಲೆಗೆ ಬಂತು. ಇವಾಗ ಡಿನೋಟಿಫಿಕೇಶನ್ ಹಗರಣ ಬಂದಿದೆ. ಹೌದು, ಇದರ ಕುರಿತಂತೆ ನಾವು ಇನ್ನೊಂದು ಫಾಲೋಅಪ್ ಸ್ಟೋರಿಯನ್ನು ಸಹ ಮಾಡಿದ್ವಿ, ಇದೇ ಮಾರಪ್ಪ ಪ್ರಕರಣ ಕುರಿತಂತೆ. 7ನೇ ತಾರೀಕು ಇನ್ನೊಂದು ಸ್ಟೋರಿಯನ್ನ ಒಂದು ಫಾಲೋಅಪ್ ಸ್ಟೋರಿಯಾಗಿ ನಾವು ಮಾಡಿದ್ವಿ. ಸೊ ಅದು ಸಿದ್ದರಾಮಯ್ಯನವರ ಸ್ವಕ್ಷೇತ್ರದಲ್ಲೇ ಆಗಿರುವಂತದ್ದೇ. ನಾನು ಆಲ್ರೆಡಿ ಹೇಳಿದ್ನಲ್ಲ, ವರುಣಾದಲ್ಲೇ ಅವ್ರದ್ದು ಒಂದ್ ರೀತಿ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಅವ್ರು ಮುನ್ನುಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಏನೋ ಆಗಲ್ಲ ಬಿಡು, ಕರೆಕ್ಟ್ ಆಗಿ ಹೇಳಿರ್ತಾರೆ, ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ ಅಂತ. ಬಟ್ ಮರಪ್ಪ ಅನ್ನುವಂತ ವ್ಯಕ್ತಿ ಏನೋ ರಿಕ್ವೆಸ್ಟ್ ಕೊಟ್ರು, ನಾನು ಹೇಳ್ದ ಹಾಗೆ ಸಿದ್ದರಾಮಯ್ಯ ಅವರಾಗ್ಲಿ ಅಥವಾ ಅಧಿಕಾರಿಗಳಿಗೆ ಪರಿಶೀಲನೆ ಮಾಡಿ ಅಂತ ಕೊಟ್ಬಿಡ್ಬೇಕಿತ್ತು. ಬಟ್ ಅವ್ರು ಯಾಕೆ ಕೊಟ್ಲಿಲ್ಲ ಅಂತ ಒಂದು ಕ್ವಶನ್ ಮಾರ್ಕ್ ಆದ್ರೆ, ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಅಂತ ಹೇಳಿ ಒಬ್ರು ಸಾಮಾಜಿಕ ಹೋರಾಟ, ಸೋಷಿಯಲ್ ಆಕ್ಟಿವಿಸ್ಟ್, ಗವರ್ನರ್ಗೆ ಒಂದು ಸುದೀರ್ಘ ಪತ್ರ ಬರೀತಾರೆ. ಸೊ ಇದೇ ಮೂಡ ಪ್ರಕರಣದಲ್ಲೂ ಸಹ ಟಿ ಜೆ ಅಬ್ರಾಹ್ಮ ಅವರು ಬರೀತಾರೆ, ಅದೇ ತರ ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಬರೀತಾರೆ. ಅವಾಗ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಗವರ್ನರ್ ಈ ಮೂಡ ಹಗರಣಕ್ಕೆ. ಈಗ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ಖುದ್ದು ಸಿಎಂನೇ ವಿಚಾರಣೆ ನಡೆಸಿ ಅಂತ ಹೇಳ್ತಿದ್ದಾರೆ. ಸೊ ಇದರಲ್ಲಿ ಕಂಪ್ಲೀಟ್ ಮೇಜರ್ ಮಿಸ್ಟೇಕ್ ಸಿಎಂ ಎ ಮಾಡಿರೋದು, ಹಾಗಾಗಿ ಸಿಎಂನೇ ನೀವು ವಿಚಾರಣೆ ನಡೆಸಿ ಅಂತ ಹೇಳಿದ್ದಾರೆ. ಸೊ ಶೋಕಾಸ್ ನೋಟಿಸ್ ಅನ್ನ ಮೂಡ ಹಗರಣ ಕೊಟ್ಟಂಗೆ ಇಲ್ಲೇನಾದ್ರು ಕೊಡ್ತಾರ ನೋಡ್ಬೇಕು ಆಕ್ಚುಲಿ. ಬಿಕಾಸ್ ಅವರು ತಹಶೀಲ್ದಾರ್ಗೂ ಒಂದು ಲೆಟರ್ ಪಾಸ್ ಮಾಡ್ತಾರಂತೆ, ಜಿಲ್ಲಾಧಿಕಾರಿಗೂ ಒಂದು ಲೆಟರ್ ಪಾಸ್ ಮಾಡ್ತಾರಂತೆ, ಯಾಕಂದ್ರೆ ನೀವು ಫೇಕ್ ಡಾಕ್ಯುಮೆಂಟ್ಸ್ ನ ಹಾಕಿದ್ದೀರಾ, ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳ್ತಾರಂತೆ. ಬಟ್ ಡಿ ಸಿ ಆಗ್ಲಿ, ಅಲ್ಲಿ ತಹಶೀಲ್ದಾರ್ ಆಗ್ಲಿ, ಯಾರು ಕೂಡ ಇದ್ರ ಬಗ್ಗೆ ಕ್ರಮ ವಹಿಸಿಲ್ಲ. ಅಂಡ್ ಇದು ವರ್ಣಕ್ಷೇತ್ರದಲ್ಲೇ ಇರುವಂತಹ ಒಂದು ವಿಚಾರ, ಸುಮಾರು 1.39 ಎಕರೆಗಳು ಇರುವಂತಹ ಒಂದು ಜಾಗ. ಅದು ಸರ್ವೆ ನಂಬರ್ 205/2 ಅಲ್ಲ, ಹೌದು 205/2 ಆ ಸರ್ವೆ ನಂಬರ್ ಆಲ್ರೆಡಿ 1979 ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಭೂಸ್ವಾಧೀನ ಆಗ್ಬಿಟ್ಟಿರುತ್ತೆ. ಸ್ಟಿಲ್ ಇವರು ಅದನ್ನ ಕೈಬಿಡಿ ಅಂತ ಹೇಳಿದ್ರು. ಯಾವ ರೀತಿಯಾಗಿ ಇವರು ರೂಲ್ಸ್ ಅನ್ನ ಫಾಲೋ ಮಾಡಿದ್ದಾರೆ ಗೊತ್ತಿಲ್ಲ. ಅದನ್ನ ಬಹುಶಃ ನಮ್ಗಿರೋ ದಾಖಲೆಗಳ ಪ್ರಕಾರ ಅಲ್ಲಿ ನಿವೇಶನಗಳನ್ನು ಮಾಡಲಾಗಿತ್ತು, ಮತ್ತೆ ಅದನ್ನ ನಿವೇಶನಗಳನ್ನ ಹಕ್ಕುಪತ್ರಗಳನ್ನ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಇದೆ. ಸೊ ಇವರು ಹಕ್ಕುಪತ್ರ ಕೊಟ್ಟಿರೋದು, ಮತ್ತೊಂದು ಕಡೆ ಅವ್ರಿಗೆ ನಿವೇಶನ ಹಂಚಿಕೆ ಮಾಡಿದ್ದಾರೆ, ಮೂಲ ಸೌಕರ್ಯ ಕೊಟ್ಟಿಲ್ಲ. ಆ ಮೂಲ ಸೌಕರ್ಯ ಕೊಟ್ಟಿಲ್ಲ ಅಂತ ಹೇಳಿ ಇವ್ರಲ್ಲಿ ನಿವೇಶನ ಮಾಡೋಕೆ ಅಂದ್ರೆ ಕಟ್ಟೋದಕ್ಕೆ ಆಗಿರಲಿಲ್ಲ, ಅದನ್ನೇ ಅಡ್ವಾಂಟೇಜ್ ತಗೊಂಡು ಈ ರೀತಿ ಮಾಡೋದು ಸರಿ ಇಲ್ಲ. ಸೊ ಈ ಮರಪ್ಪ ಅನ್ನುವಂಥ ವ್ಯಕ್ತಿನೂ ಕೂಡ ಫಸ್ಟ್ ವಿಚಾರಣೆ ನಡೆಸಬೇಕು ಅಂತಿದ್ದು, ಬಟ್ ಇವಾಗ ಅವರ ಮಗನ ವಿಚಾರಣೆ ನಡೆಸಿ ಸ್ನೇಹಮಯಿ ಕೃಷ್ಣ ಅವ್ರು ಹೇಳ್ತಿದ್ದಾರೆ. ಸೊ ನೋಡೋಣ ಏನ್ ಮಾಡ್ತಾರೆ. ಎಲ್ಲೋ ಸರ್ಕಾರದ ಈ ನಡೆ ಈ ರೀತಿ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಈ ದಂಧೆ ಏನ್ ನಡೀತಾ ಇದೆ ಅಂತವ್ರಿಗೆ ಒಂದು ಪೂರಕವಾಗಿ ವ್ಯವಸ್ಥಿತವಾಗಿ ನಡೀತಾ ಇದೆ. ಆಕ್ಚುಲಿ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಆಗ್ಲೇಬೇಕು. ಬಿಕಾಸ್ ಅದ್ ಯಾರೇ ಆಗಿರ್ಲಿ, ಸಿಎಂ ಎ ಆಗಿರ್ಲಿ ಅಥವಾ ಅಧಿಕಾರಿಗಳೇ ಆಗಿರ್ಲಿ, ಬಿಕಾಸ್ ಅವರು ಒಂದು ಟಿಪ್ಪಣಿಯನ್ನ ಏಕಾಏಕಿ ಮಾಡ್ಬಿಡಿ ಅಂತ ಹೇಳಿ ಕೊಡೋದು ತುಂಬಾ ದೊಡ್ಡ ತಪ್ಪು ಉನ್ನತ ಸ್ಥಾನದಲ್ಲಿದ್ದಾಗ. ಸೊ ಲೆಟ್ಸ್ ಸೀ ಏನಾಗುತ್ತೆ, ಗವರ್ನರ್ ಏನ್ ಇದಕ್ಕೆ ಆಕ್ಷನ್ ತಗೊಳ್ತಾರೆ ಅಂತ. ಸೊ ನೆಕ್ಸ್ಟ್ ಸ್ಟೋರಿಯನ್ನ ಕೂಡ ನಾವು ಪಬ್ಲಿಷ್ ಮಾಡಿದ್ವಿ. ಆಕ್ಚುಲಿ ಅದು ತುಂಬಾ ಇಂಪಾರ್ಟೆಂಟ್ ಸ್ಟೋರಿ. ಅಲೆಮಾರಿ ನಿಗಮದ MD ಗೆ ಒಂದು ಮಾನಸಿಕ ತೊಂದರೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ 7ನೇ ತಾರೀಕು ಬುಧವಾರ ಇದನ್ನ ಪಬ್ಲಿಷ್ ಮಾಡಿದಿದ್ದು. ಅಂದ್ರೆ ನೀನ್ MD ಹುದ್ದೆಗೆ ಅವ್ರಿಗೆ ನೀನು ಹೋಗಿ ರಿಪೋರ್ಟ್ ಮಾಡ್ಕೊಂತಾ ಇದ್ಯಾ, ಆ ರಿಪೋರ್ಟ್ ಮಾಡಬಾರ್ದು ಅಂತ ಹೇಳಿ ಅಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರೇ ಒಂದಷ್ಟು ತೊಂದರೆ ಕೊಟ್ಟಿದ್ದಾರೆ ಮಾನಸಿಕವಾಗಿ ಅವರಿಗೆ ಕಿರುಕುಳ ಕೊಟ್ಟಿದ್ದಾರೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಏನ್ ಗೊತ್ತಾ, ಈ ವ್ಯಕ್ತಿ ಹೆಸರು ಭಾಗ್ಯಲಕ್ಷ್ಮಿ ಅಂತ, ಮಾನಸಿಕ ತೊಂದರೆಗೆ ಒಳಗಾದವ್ರು ಅವ್ರ ಹೆಸರು ಭಾಗ್ಯಲಕ್ಷ್ಮಿ. ಅವರು
ದುಡ್ಡನ್ನ ಮಾಡ್ತಾ ಇಲ್ಲ ಇಲಾಖೆಯಲ್ಲಿ ಅಂತ ಹೇಳಿ ಈ ರೀತಿ ತೊಂದರೆ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಎಲ್ಲಿಗೆ ಬಂತು ಆಡಳಿತ ವ್ಯವಸ್ಥೆ ಅಂದ್ರೆ, ಅಂದ್ರೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಕೆಲಸ ಮಾಡೋಕೆ ಅವಕಾಶಗಳಿಲ್ಲ, ಸರಿಯಾದಂತ ನಿಷ್ಪಕ್ಷಪಾತವಾದಂತಹ ಒಂದು ಒಂದು ಫ್ರೀ ಎನ್ವಿರಾನ್ಮೆಂಟ್ ಇಲ್ಲ ಅಂತ ಆಯ್ತು. ಯಾಕಂದ್ರೆ ಯೂಶಲಿ ಒಂದು ಕಂಪನಿ ಅಥವಾ ಒಂದು ಆಡಳಿತ ವ್ಯವಸ್ಥೆ ನಾವು ರೆಡಿ ಮಾಡುವಾಗಲ ಫಸ್ಟ್ ನೋಡೋದೆ ಇವ್ರು ಪ್ರಾಮಾಣಿಕವಾಗಿದ್ದಾರಾ ಕೆಲ್ಸಕ್ಕೆ, ಇವರು ಎಫಿಷಿಯನ್ಸಿ ಇದೆಯಾ ಅಂತ ನಾವು ಚೆಕ್ ಮಾಡ್ತೀವಿ. ಬಟ್ ಸರ್ಕಾರದನ ಹಂಗಿಲ್ಲ, ನೀನು ಪ್ರಾಮಾಣಿಕವಾಗಿದ್ಯಾ, ಎಫಿಷಿಯನ್ಸಿ ಇದೆಯಾ ನಿಮ್ಮ ಹತ್ರ, ನೋ ಯು ಆರ್ ರಿಜೆಕ್ಟೆಡ್ ಅಂತ ಬರುತ್ತೆ. ಸೊ ನೀನು ಹಣ ಮಾಡ್ತೀಯಾ ಬಾ ಇನ್ ಆಗ್ತೀಯಾ ಅಂತ ಅನ್ನೋ ತರ ಇರುತ್ತೆ ಆಲ್ಮೋಸ್ಟ್. ಇವಾಗ ಯೂಶಲಿ ಏನಾಗ್ತಿತ್ತು ಹಿಂದೆ, ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ನಾವು ಕೆಲಸ ಸಿಗ್ಬೇಕು ಅಂದ್ರೆ ಅಯ್ಯೋ ನಾವು ಆ ಪರೀಕ್ಷೆ ಬರಿಬೇಕು ಈ ಪರೀಕ್ಷೆ ಬರಿಬೇಕು ಅಂತಾನೆ ಇರ್ತಿತ್ತು. ಬಟ್ ಈ ರೀತಿ ಹಗರಣಗಳನ್ನ ನೋಡ್ತಾ ಇದ್ರೆ ಇಲ್ಲ ನಾನು ಹೆಂಗ್ ದುಡ್ಡು ಮಾಡ್ಬೇಕು, ಯಾವ ಇಲಾಖೆಯಲ್ಲಿ ಎಷ್ಟು ದುಡ್ಡನ್ನ ಕೊಡ್ಬೇಕು, ಇದೇ ಬರೀ ತಲೆಯಲ್ಲಿ ಉಟ್ಕೊಂಡು ಹೋಗ್ತಾನೆ ಇದೆ. ಸೊ ಅಲ್ಲಿಗೆ ನಮ್ಮ ನಾಲೆಡ್ಜ್ ಹೋಯ್ತು, ಬರೀ ಹಣ ಮಾಡೋದ್ರ ಕಡೆ ಗಮನ ಕೊಡ್ತು, ಸರ್ಕಾರದ ಬೊಕ್ಕಸ್ ಅನ್ನು ತುಂಬಾ ಹೋಯ್ತು. ಇಷ್ಟೇ ಆಗ್ತಾ ಇರೋದು. ಎಲ್ಲೋ ಪ್ರಾಮಾಣಿಕ ಅಧಿಕಾರಿಗಳಿಗೆ ನೆಲೆನೇ ಇಲ್ಲ, ನೆಲೆ ಇಲ್ಲ ನಿಜವಾಗ್ಲು. ಅದನ್ನ ಅವ್ರಿಗೆ ಮೆನ್ಷನ್ ಮಾಡಿದ್ದಾರೆ ದಾಖಲೆಯಲ್ಲಿ, ಒಬ್ಬ ಪ್ರಾಮಾಣಿಕ ಅಧಿಕಾರಿಗೆ ಈ ರೀತಿ ಮಾನಸಿಕ ತೊಂದರೆ ಆಗಿರೋದು ಆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನೀವು ಹಣವನ್ನ ಮಾಡ್ತಾ ಇಲ್ಲ ಅಂತ. ಅಂಡ್ ಈ ಕಿರುಕುಳ ಏನು ಅನುಭವಿಸ್ತಾ ಇದ್ರು, ಇವ್ರಿಗೆ ಏನು ಮಾನಸಿಕ ಮತ್ತು ಬೇರೆ ರೀತಿಯಾದಂತಹ ಕಿರುಕುಳಗಳು ಸಿಗ್ತಾ ಇತ್ತು, ಇದ್ರ ಕುರಿತಂತೆ ಅವರು ಸ್ವತಃ ಸಿಎಂ ಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ನಿಮ್ ಗಮನಕ್ಕೆ ತರ್ತಾ ಇದೀನಿ ನೋಡಿ ಅಂತ. ಅವ್ರ ಗಮನ ತರೋದಕ್ಕೋಸ್ಕರನೇ ಸ್ವತಃ ಸಿಎಂ ಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಹೀಗೆ ಹೇಳ್ತಾರೆ ಪಲ್ಲವಿ, ಒಬ್ಬ ಪ್ರಾಮಾಣಿಕ ಅಧಿಕಾರಿ ಎಂದು ತಾವು ಅತ್ಯಂತ ಕಾಳಜಿಯಿಂದ ಈ ಕರ್ತವ್ಯವನ್ನು ನಿರ್ವಹಿಸಲು ನೇಮಿಸ್ತೀರಿ, ಆದ್ರೆ ಕೆಲವು ಹಿತಾಸಕ್ತಿಗಳು ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ಅಧಿಕಾರಿಗಳನ್ನು ಮುಂದುವರಿಸಿದೆ, ಮಾನಸಿಕವಾಗಿ ತೊಂದರೆಯನ್ನ ನೀಡ್ತಾ ಇದ್ದಾರೆ. ಪ್ರಸ್ತುತ ಸಂದರ್ಭದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳಿಗೆ ಯಾವುದೇ ರಕ್ಷಣೆ ಇರುವುದಿಲ್ಲ ಅಂತ ಕಂಡು ಬಂದಿದೆ ಅಂತ ತಮ್ಮ ಒಂದು ಪತ್ರದಲ್ಲಿ ಅವರು. ಇದು ಕೇವಲ ಭಾಗ್ಯಲಕ್ಷ್ಮಿ ಅವ್ರದಷ್ಟೇ ಇರ್ಬೋದು, ತುಂಬಾ ಜನ ಈ ರೀತಿ ಗೌರ್ಮೆಂಟ್ ವಲಯದಲ್ಲಿ ಪ್ರಾಮಾಣಿಕವಾಗಿ ದುಡಿತಾ ಇರೋರು ಕೂಡ ತಮ್ಮ ಧ್ವನಿಯನ್ನ ಹಾಗೆ ಕಂಪ್ರೆಸ್ ಮಾಡ್ತಾ 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 ಕೆಲಸ ಮಾಡ್ತಿರೋರು ತುಂಬಾ ಜನ ಇದ್ದಾರೆ. ಆಕ್ಚುಲಿ ಅವ್ರು ತುಂಬಾ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡೋರ್ಗೆ ನಿಮ್ಮಲ್ಲಿ ಆದ್ಯತೆ ಇಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ವೇಲ್ ಹೇಳಿದ್ದಾರೆ. ಸೊ ನೀವ್ ಹೇಳಿದ್ ಸರಿ, ಮೋಸ್ಟ್ಲಿ ಇದು ಒಂದು ಒಂದ್ ಸಣ್ಣ ಪ್ರಕರಣ ಆಗಿರ್ಬೋದು, ಈ ತರ ಎಷ್ಟು ಸಾವಿರ ಪ್ರಕರಣಗಳಿದ್ಯೋ, ಯಾರ್ಯಾರು ಎಲ್ಲೆಲ್ಲಿ ಒತ್ತಡಗಳ ಸಿಲುಕು ಕೆಲಸ ಮಾಡ್ತಾರೆ. ನಾವು ದಿ ಫೈಲ್ ಅಲ್ಲೇ ಒಂದು ಸ್ಟೋರಿ ಪಬ್ಲಿಷ್ ಆಗಿತ್ತು, ಏನಂದ್ರೆ ಈ ಹೊರಗುತ್ತಿಗೆ ನೌಕರರು ಏನಿದ್ದಾರಲ್ಲ ಅವ್ರಿಗೆ ಬೇಕಾದ ಸ್ಯಾಲ್ರಿ, ಅವರು ಏನ್ ಸರ್ಕಾರದಿಂದ ಒಂದು ಕನಿಷ್ಠ ವೇತನ ರೆಡಿ ಮಾಡಿದ್ರು ಆ ಹಣನೇ ಕೊಡ್ತಿರ್ಲಿಲ್ಲ ಅವ್ರಿಗೆ. ಸೊ ಈ ಏಜೆನ್ಸಿಗಳೆಲ್ಲ ಆಟಾಡಿ 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 ಸೊ ಇಂಥವ್ರಿಗೂ ಪ್ರಾಬ್ಲಮ್ ಆಗಿದೆ. ಎಲ್ಲೋ ಒಂದ್ ನಾಲ್ಕೈದು ಜನ ಬಂದು ವಾಯ್ಸ್ ರೇಸ್ ಮಾಡ್ತಾರೆ ಅಷ್ಟೇ, ಬಟ್ ಇಂಥ ಒಬ್ಬ ಅಧಿಕಾರಿ ಅದನ್ನು ಕೂಡ ಒಂದು ಮೆನ್ಷನ್ ಮಾಡಿ ನನಗೆ ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಾರೆ. ಈ ಹಿಂದೆ ಇದ್ದಂತ ಎಷ್ಟೋ ಜನ ಈಗ್ಲೂ ಫೇಸ್ ಮಾಡ್ತಿರೋರು ಮುಂದೆ ಬರಕ್ ಒಂದ್ ಸ್ವಲ್ಪ ಒದ್ದಾಡ. ನಾವಿಲ್ಲಿ ಭಾಗ್ಯಲಕ್ಷ್ಮಿ ಅನ್ನೋರ್ನ ನಾವು ಶ್ಲಾಘನೆ ಮಾಡ್ಬೇಕು ನಿಜವಾಗ್ಲು. ಯಾಕಂದ್ರೆ ಎಷ್ಟೊಂದು ವ್ಯಕ್ತಿಗಳಿಗೆ ಧ್ವನಿ ಎತ್ತಿದ್ರೆ ಏನಾಗ್ಬಿಡತ್ತಪ್ಪ ನನ್ ಕೆಲ್ಸ, ಬಿಕಾಸ್ ಸಿಗದೆ ಪ್ರಭಾವಿಗಳನ್ನ ಎದುರಾಕೊಂಡು ನಾವು ಜೀವನ ಮಾಡಕ್ಕಾಗುತ್ತ, ಅದು ಮೇನ್ ಆಕ್ಚುಲಿ. ಮತ್ ಇನ್ನೊಂದು ತುಂಬಾ ಕಮಿಟ್ಮೆಂಟ್ಸ್ ಗಳಿರುತ್ತೆ ಗವರ್ಮೆಂಟ್ ನಲ್ಲಿ, ಎಲ್ಲಾದ್ರೂ ಒಂದ್ ಕಡೆ ಸಿಗ್ಬೇಕಂದ್ರೆ ಕಷ್ಟ, ಅಂತದ್ರಲ್ಲಿ ಒಳಗಡೆ ಹೋದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಗಳಿರುತ್ತೆ. ಅದು ನಾನೊಂದು ಮಹಿಳೆಯಾಗಿ ಏನೆಲ್ಲ ಅನುಭವಿಸ್ಬೇಕಾಗ್ ಬರ್ಬೋದು ಅನ್ನೋದನ್ನ ಮೀರಿ ಅವರು ತಮ್ಮ ಧೈರ್ಯವನ್ನ ತೋರಿ ಪತ್ರವನ್ನ ಬರೆದಿರೋದು ತುಂಬಾ ಆಕ್ಚುಲಿ ಅಪ್ರಿಷಿಯೇಟ್ ಮಾಡ್ಬೇಕು, ಅಪ್ರಿಷಿಯೇಟ್ ಮಾಡ್ಬೇಕು ಖಂಡಿತ. ಸೊ ಆದ್ರೆ ಇನ್ನೊಂದೇನಂದ್ರೆ ನಾವಿಲ್ಲಿ ಅಪ್ರಿಷಿಯೇಟ್ ಮಾಡೋದ್ರ ಜೊತೆಗೆ ಇದನ್ನ ಯಾವ ರೀತಿ ತಗೊಂಡು ಹೋಗ್ತಾರೋ ಅಂತಾನು ಗೊತ್ತಿಲ್ವಲ್ಲ. ಯೂಶಲಿ ಏನಾಗುತ್ತೆ, ಕೆಲವೊಂದು ಅಧಿಕಾರಿಗಳ ಮೇಲೆ ನಾವು ಆರೋಪ ಮಾಡ್ತಿದೀವಿ ಅನ್ವಾಗ ಪ್ರತ್ಯಾರೋಪ ಇದೇ ಇರುತ್ತೆ, ಇಲ್ಲ ಇವ್ರು ಹಿಂಗ್ ಮಾಡಿದ್ರು ಹಿಂಗಾಯ್ತು ಅದಕ್ಕೋಸ್ಕರ ನಾವು ಹಿಂಗ್ ಮಾಡಿದ್ವಿ ಅಂತ ಹೇಳಿ ಮತ್ತೆ ಮತ್ತೆ ಪ್ರತ್ಯಾರೋಪಗಳು ಹೋಗ್ತಾ 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 ಅವ್ರ ಸುತ್ತಕನೆ ಸುತ್ತಾ ಇರುತ್ತೆ. ಸೊ ಲೆಟ್ಸ್ ಸೀ ಅದನ್ನೇನ್ ಮಾಡ್ತಾರೆ ಅಂತ. ಮತ್ತೆ ಇವರನ್ನ ಇವರ ವಾಯ್ಸ್ ಅನ್ನ ಹತ್ತಿಕ್ಕುವಂತ ಕೆಲಸಗಳಾಗುತ್ತಾ ಅಥವಾ ಪ್ರಾಮಾಣಿಕವಾಗಿ ಕೆಲಸ ಮಾಡೋರ್ಗೆ ಒಂದು ಅನುಮತಿಯನ್ನ ಮಾಡ್ಕೊಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಹಿಂದಿನ ಪ್ರಕರಣಗಳಲ್ಲಿ ಎಷ್ಟೊಂದು ನೋಡಿದೀವಲ್ವ ನಾವು, ಆ ವಾಲ್ಯೂಮ್ ನ ಅವ್ರಿಗೆ ಕಂಪ್ಲೀಟ್ ಲೋ ಮಾಡ್ಬಿಡ್ತಾರೆ, ನೀವ್ ಯಾಕೆ ವಾಯ್ಸ್ ರೇಸ್ ಮಾಡಿದ್ರಿ ಅನ್ನೋದೇ ದೊಡ್ಡ ತಪ್ಪಾಗ್ಬಿಡುತ್ತೆ ಅಲ್ಲಿ. ಸೊ ಅವ್ರ ಆಮೇಲೆ ಅವರೇ ಪಶ್ಚಾತ್ತಾಪ ಪಡ್ಬೋದು, ನಾನು ಯಾಕಾದ್ರೂ ಲೆಟರ್ ಬರೋದು ಅಂತ. ಬಟ್ ಅವ್ರ ಒಂದು ವಿಚಾರ ದೊಡ್ಡ ಸ್ಟೆಪ್ ತಗೊಂಡಿರೋದು ಸಿಎಂ ಗೆ ಕಳಿಸಿರೋದು, ಗಮನ ತಂದಿದ್ದಾರೆ. ನೋಡೋಣ ಇದನ್ನ ಸರ್ಕಾರ ಹೇಗೆ ತಗೊಳುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಕರೆಕ್ಟ್. ಸೊ ಪ್ರತಿ ಬಾರಿಯೂ ಕೂಡ ಯಾವುದೇ ಸರ್ಕಾರ ಬರಲಿ, ಪ್ರತಿ ಯಾವುದೇ ಗವರ್ಮೆಂಟ್ BJP ಆಗಿರ್ಲಿ JDS ಆಗಿರ್ಲಿ ಪ್ರತಿ ಯಾವುದೇ ಸರ್ಕಾರ ಬರಲಿ, ಅವ್ರು ಫಸ್ಟ್ ಬಜೆಟ್ ನಲ್ಲಿ ಕೊಡೋದೆ ಮಠಮಾನ್ಯಗಳಿಗೆ ಅಲ್ವಾ. ಆ ಮಠಮಾನ್ಯಗಳಿಗೆ ಎಷ್ಟು ದುಡ್ಡನ್ನು ಅವ್ರು ಕೊಡ್ತಾರೋ ಅಷ್ಟು ಸೇಫ್ ಗವರ್ಮೆಂಟ್ ಅಂತ. ಸೊ ಅದೇ ರೀತಿ ಒಂದಷ್ಟು ಸೂಚನೆಗಳನ್ನ ಉಲ್ಲಂಘನೆ ಮಾಡ್ಬಿಟ್ಟಿದ್ದಾರೆ. ಡಂಭಾಪುರಿ ಇರ್ಬೋದು, ಫಲಿಮಾರ ಮಠ ಇರ್ಬೋದು, ಈ ರೀತಿ ಸಾಕಷ್ಟು ಪ್ರತಿಷ್ಠಿತ ಮಠಗಳು. ನಾನು ಯಾಕೆ ಅದನ್ನ ಮೆನ್ಷನ್ ಮಾಡ್ತೀನಿ, ಇದೆಲ್ಲ ಪ್ರತಿಷ್ಠಿತ ಮಠಗಳೇ, ನಾನು ಹೇಳ್ತಿರೋದು ಎರಡಷ್ಟೇ, ಬಟ್ ಇನ್ನಿತರ ಪ್ರತಿಷ್ಠಿತ ಮಠಗಳು ಕೂಡ ಇದ್ದಾವೆ, ಸಿದ್ಧಗಂಗಾ ಮಠ ಕೂಡ. ಸೊ ಅಂತವ್ರಿಗೆ
ಗರಿಷ್ಠ ಮಿತಿ ಅಂತ ಹೇಳಿ ಒಂದು ಕೊಡ್ತಾರೆ, ಮ್ಯಾಕ್ಸಿಮಮ್ ಅಮೌಂಟ್ ಅಂತ ಹೇಳಿ 10 ಲಕ್ಷ ಅಂತ ಡಿಸೈಡ್ ಮಾಡಿರ್ತಾರೆ. ಆದ್ರೆ ಇವ್ರು ರಿಲೀಸ್ ಮಾಡಿರೋದ್ 25 ಲಕ್ಷ ಅಂತ. ಸೊ ಟೋಟಲ್ 40 crores 61 ಕೇಸಸ್ ಗಳಲ್ಲಿ ಇವ್ರು ನಮ್ ಕಂಡು ಬಂದಿರೋದು ಸುಮಾರು 40 crores ಹಣವನ್ನ ಇವರು ರಿಲೀಸ್ ಮಾಡಿದ್ದಾರೆ ಅಂತ. ಕೊಡಿ ಇಲ್ಲ ಅಂತ ಹೇಳಲ್ಲ, ಮಠಮಾನ್ಯಗಳಿಗೆ ಬೇಕು ಕೊಡ್ಬೇಕು ಆಕ್ಚುಲಿ. ಸೊ ಜಾತಿವಾರಿ ಇವ್ರು ಏನ್ ಕೊಡ್ತಾರೆ ದಟ್ ಇಸ್ ಫೈನ್, ಕೊಡ್ಲಿ. ಬಟ್ ನೀವು ಕೊಟ್ಟಿರುವಂತ ರೂಲ್ಸ್ಗಳನ್ನ ಬ್ರೇಕ್ ಮಾಡಿ, ಸೂಚನೆಗಳನ್ನೇ ಬ್ರೇಕ್ ಮಾಡಿ ಕೊಡೋದು ಯಾವ ಇದು ಅಂತ ಹೇಳಿ. ಇನ್ನೊಂದ್ ಕಡೆ ಸರ್ಕಾರಿ ಶಾಲೆಗಳು ಸರಿಯಾಗಿಲ್ಲ, ಒಂದು ಟಾಯ್ಲೆಟ್ ವ್ಯವಸ್ಥೆಗಳು ಕೆಲವು ಕಡೆ ಸರಿ ಇಲ್ಲ ಅಂತ ಹೇಳ್ತಾರೆ, ಮಕ್ಕಳಿಗೆ ಶೂಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿ, ಈ ತರದ ಸಮಸ್ಯೆಗಳು ಇರುವಾಗ ಮಠಗಳಿಗೆ ಮತ್ತೆ ದೇವಸ್ಥಾನಗಳಿಗೆ ಈ ರೀತಿ ಗರಿಷ್ಠ ಮಟ್ಟವನ್ನ ಮೀರಿ ಅನುದಾನವನ್ನ ಕೊಡ್ತಾ ಇರೋದು ಎಲ್ಲಿ ಎಷ್ಟು ಸರಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ಮತ್ತೆ ಈಗ ಎಷ್ಟೊಂದು ವಿಚಾರಗಳಲ್ಲಿ ಇವ್ರು ಸೈಕಲ್ ವಿತರಣೆ ಮಾಡ್ಬೇಕಿತ್ತು ಮಕ್ಕಳಿಗೆ, ಅಲ್ಲೂ ಕೂಡ ಇವ್ರು ಸೈಕಲ್ ವಿತರಣೆ ಮಾಡ್ತಿಲ್ಲ. ಯಾಕಂದ್ರೆ ಕೇಳಿದ್ರೆ ಹಣ ಇಲ್ಲ ಸರ್ಕಾರದಲ್ಲಿ ಅಂತ ಹೇಳ್ತಾರೆ. ಈ ರೀತಿ ದಾಖಲೆಗಳು ನೋಡ್ತಾ ಇದ್ರೆ ಹಣ ಎಲ್ಲಿ ಪೋಲ್ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಮಠ ಮಾನ್ಯಗಳಿಗೆ ಕೊಟ್ಕೊಂಡು ನೀವು ಅಲ್ಲಿರೋ ಪಲ್ಲವಿ, ಇಲ್ಲಿ ಗೌರ್ಮೆಂಟ್ ಶಾಲೆಗಳು ಏನಿದೆ ಅಲ್ಲಿ ಒಂದು ಪಾಯಖಾನೆಗಳಂತ ಕರಿತೀವಿ ನಾವು, ಟಾಯ್ಲೆಟ್ಸ್ ಗಳನ್ನ ಕ್ಲೀನ್ ಮಾಡೋದಕ್ಕೆ ಕೇವಲ 1,000 ರೂಪಾಯಿ ಕೊಡ್ತಿದ್ದಾರಂತೆ. ಇವತ್ತಿನ ಒಂದು ಏನ್ ಬಜಾರ್ ಇದೆ, ಇವತ್ತು 1,000ಕ್ಕೆ ಅವ್ರು ಏನ್ ಕ್ಲೀನ್ ಮಾಡ್ತಾರೆ? ಸೊ ಅಲ್ಲಿ ಅನುದಾನಗಳ ಕೊಡುವಂತ ಅವಶ್ಯಕತೆ ಇದೆ. ಇಲ್ಲಿ ಮಠಮಾನ್ಯಗಳಿಗೆ ಏನು ಗರಿಷ್ಠ ಮಠ ಒಂದು ಇದ್ರು ಅದನ್ನ ಮೀರಿ ದುಪ್ಪಟ್ಟು 25 lakhs ಕೊಡ್ತಾ ಇದ್ದಾರೆ. ಸೊ ಇಟ್ಸ್ ವೆರಿ ಆಕ್ಚುಲಿ ಬ್ಯಾಡ್ ಆಕ್ಚುಲಿ. ಬಟ್ ಕೊಡೋದ್ರಲ್ಲಿ ತಪ್ಪು ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ. ನೀವು ಕೊಡಿ, ಮಠಗಳಿಗೆ ಹಣವನ್ನ ಕೊಡಬೇಕು, ನಿಮ್ಮದೇ ಸರ್ಕಾರದಿಂದ ಬಜೆಟ್ ನಲ್ಲಿ ಇಷ್ಟಂತ ಎತ್ತಿಟ್ಟಿರ್ತೀರ ಕೊಡಿ, ಆ ಎಷ್ಟು ಎತ್ತಿಟ್ಟಿರ್ತೀರ ಅಷ್ಟನ್ನ ಮಾತ್ರ ಕೊಡಿ, ಅದನ್ನ ಮೀರಿ ಇನ್ನೆಲ್ಲೋ ಕೊಡಕ್ ಹೋಗ್ಬೇಡಿ, ಪೋಲ್ ಮಾಡ್ಬೇಡಿ. ಧಾರ್ಮಿಕ ಕೆಲಸಗಳು ಆಗ್ಬೇಕು ನಿಜ ನೀವು ಹೇಳಿದಾಗೆ, ಬಟ್ ಗರಿಷ್ಠ ಮಟ್ಟವನ್ನ ಮೀರಿ ಸುಮಾರು ದುಪ್ಪಟ್ಟು ಹಣವನ್ನ ರಿಲೀಸ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಸಿಜಿ ವರದಿಯಲ್ಲೂ ಕೂಡ ಅದನ್ನ ಉಲ್ಲೇಖ ಆಗಿದೆ ಅದನ್ನ. ಕರೆಕ್ಟ್. ಸೊ 8th Thursday ನಾವು ಮತ್ತೊಂದು ಸ್ಟೋರಿಯನ್ನ ಪಬ್ಲಿಷ್ ಮಾಡ್ತೀವಿ. ಈ ಸಾಕ್ಷಿ ಲಾಗಿನ್ ಐಡಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಗುತ್ತಿಗೆದಾರದಲ್ಲದರಿಗೆ ಅಕ್ರಮವಾಗಿ 1,00,000 ರೂಪಾಯಿಯನ್ನ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿ. ಸೊ ಈ ಸಾಕ್ಷಿ ಇಲ್ಲ ಲಾಗಿನ್ ಐಡಿಯನ್ನ ದುರ್ಬಳಕೆ ಮಾಡಿಕೊಂಡು ಗುತ್ತಿಗೆದಾರದಲ್ಲದೇ ಇರೋರಿಗೆ ಈ ಕಾಂಟ್ರಾಕ್ಟ್ ಬೇಸ್ ಏನ್ ಮಾಡಿರ್ತಾರೆ ಅವರನ್ನ ಹೊರತುಪಡಿಸಿ ಇವರ ಹಣವನ್ನ ದುರ್ಬಳಕೆ ಮಾಡಿದ್ದಾರೆ ಅಂತ ಹೇಳಿ. ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನು ಗೊತ್ತಾ ಪಲ್ಲವಿ, ಅದ್ರ ಟೆಕ್ನಿಕಾಲಿಟೀಸ್ ಹೇಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ದೊಂದು ಲಾಗಿನ್ ಐಡಿ ಇರುತ್ತೆ, ನಿಮ್ಮ ಲಾಗಿನ್ ಐಡಿ ನೀವು ಯೂಸ್ ಮಾಡಿದಾಗ OTP ಗಳು ಬರುತ್ತೆ. ಹೌದು. ಆದ್ರೆ ಅಲ್ಲಿರುವಂತಹ ಫಸ್ಟ್ ಡಿವಿಷನ್ ಕ್ಲರ್ಕ್ಗಳು ಏನ್ ಮಾಡಿದ್ದಾರೆ ಅಥವಾ ಅದನ್ನ ಯಾರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಆ ನಂಬರ್ ನ ಚೇಂಜ್ ಮಾಡಿ, ಆ ಲಾಗಿನ್ ಐಡಿಗೆ ಅಸೋಸಿಯೇಟ್ ಆಗಿರುವಂತಹ ನಂಬರ್ ನ ಚೇಂಜ್ ಮಾಡಿ OTPಯನ್ನ ಇನ್ನೊಂದು ನಂಬರ್ಗೆ ಬರೋ ತರ ಮಾಡ್ಕೊಂಡು ಅದನ್ನ ಮಿಸ್ಯೂಸ್ ಮಾಡಿ ಹಣವನ್ನ ವರ್ಗಾವಣೆ ಮಾಡ್ಕೊಂಡಿರೋದು ಅನ್ನುವಂಥದ್ದು ಪ್ರಕರಣ ಅದು. ನಂಗೆ ಟೆಕ್ನಿಕಲ್ ಎಷ್ಟು ಗೊತ್ತಿಲ್ಲ ಆಕ್ಚುಲಿ, ನಿಮ್ಮಷ್ಟು ಗೊತ್ತಿಲ್ಲ ಟೆಕ್ನಿಕಲ್, ಬಟ್ ಟೆಕ್ನಿಕಲ್ ವೈಸ್ ನೋಡಿದ್ರೆ ಎಸ್ ಹೌದು. ಇವಾಗ ಆಲ್ಮೋಸ್ಟ್ ಎಲ್ಲ ನಡೀತಿರೋದು ಈ ಟೆಕ್ನಿಕಲ್ ಕ್ರೈಮ್ಗಳು. ಮುಂಚೆ ಎಲ್ಲ ನನಗೆ ಆಕ್ಚುಲಿ ನಾನು ಕ್ರೈಮ್ ರಿಪೋರ್ಟರ್ ಆದಾಗ ನನಗೆ ಒಂದು ಮಾತು ಯಾವಾಗಲೂ ಹೇಳೋರು, ಹೋಗ್ತಾ ಹೋಗ್ತಾ ಹೆಂಗಾಗ್ಬಿಡುತ್ತೆ ಗೊತ್ತಾ ಕ್ರೈಮ್, ನಿಮಗೆ ಮುಂಚೆ ಎಲ್ಲ ಲಾಂಗ್ ಎತ್ಕೊಂಡು ನೋಡಿಯೋರು, ಮಚ್ಚಿಟ್ಕೊಂಡು ನೋಡಿಯೋರು, ಅಥವಾ ಗನ್ ತಗೊಂಡು ಶೂಟ್ ಮಾಡ್ತಿದ್ರು, ಅದು ಆಕ್ಚುಲ್ ಕ್ರೈಮ್ ಅಂದ್ರೆ ಅಂತ. ಬಟ್ ಈಗ ಹೋಗ್ತಾ ಹೋಗ್ತಾ ಏನಾಗ್ತಿದೆ, ನಾವೆಲ್ಲ ನೋಡ್ತಿಲ್ಲ, ಎಲ್ಲೂ ಕಾಣಿಸ್ಕೊಳ್ಳಲ್ಲ, ಯಾವುದೇ ವೆಪನ್ಸ್ ಗಳಿರಲ್ಲ, ಎಲ್ಲೋ ಕೂತಿರ್ತಾರೆ, ಏನೋ ಮಾಡ್ತಾರೆ. ಅವ್ರು ಮಾಡೋದನ್ನ ಇಲ್ಲಿನ ಅಧಿಕಾರಿಗಳು ಅಡ್ವಾಂಟೇಜ್ ಆಗಿ ತಗೊಳ್ತಾರೆ. ಬಟ್ ಇಲ್ಲೇನ್ ಮಾಡಿದ್ದಾರೆ ಇಂಜಿನಿಯರ್ಸ್ ಅಂದ್ರೆ, ಈ ಗುತ್ತಿಗೆದಾರರಿದಲ್ಲ ಕಾಂಟ್ರಾಕ್ಟರ್ಸ್, ಪದೇ ಪದೇ ಹೋಗಿ ಅಧಿಕಾರಿಗಳನ್ನ ಕೇಳಿದ್ದಾರೆ, ನೀವು ನಮ್ಗೆ ಹಣ ಕೊಟ್ಟಿಲ್ಲ, ಅನುದಾನ ಬಿಡುಗಡೆ ಮಾಡಿದ್ರೆ ನೀವು ಹಣ ಕೊಟ್ಟಿಲ್ಲ, ಆ ಹಣ ಕೊಡಿ, ನಾವು ರಸ್ತೆ ಇರ್ಬೋದು ಅಥವಾ ಒಳಚರಂಡಿ ವ್ಯವಸ್ಥೆ ಮಾಡ್ಬೇಕು ಅಂತ. ಬಟ್ ಈ ಆಫೀಸಸ್ ಗಳೇನ್ ಮಾಡಿದ್ದಾರೆ, ಪ್ರೈವೇಟ್ ಯಾವುದೋ ವ್ಯಕ್ತಿಗಳಿಗೆ ಸರ್ಕಾರದ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ, ಆಸ್ತಿ ಖಾತೆ ತೆರೆಯದೆ ಆ ಹಣ ಎಲ್ಲ ಪೋಲಾಗ್ತಾ ಹೋಗಿದೆ. ಸೊ ಅದು ಯಾವ ಆಧಾರದ ಮೇಲೆ ಮಾಡಿದಾರೋ ಏನೋ ಒಂದು ಗೊತ್ತಿಲ್ಲ. ಬಟ್ ಕಾಂಟ್ರಾಕ್ಟರ್ಸ್ ಆಕ್ಚುಲಿ ಪದೇ ಪದೇ ಕೇಳಿದಾರಂತೆ ಅಧಿಕಾರಿಗಳನ್ನ, ದಯವಿಟ್ಟು ಹಣ ಕೊಡಿ. ಆಗ ಗೊತ್ತಾಗಿರೋದು ಹಣ ವರ್ಗಾವಣೆ ಆಗಿದೆ, ಬಟ್ ಅವರ ಖಾತೆಗಳಿಗೆ ಹೋಗಿಲ್ಲ, ಬೇರೆ ಖಾತೆಗಳಿಗೆ ಹೋಗಿದೆ, ಪ್ರೈವೇಟ್ ವ್ಯಕ್ತಿಗಳಿಗೆ ಹೋಗಿದೆ ಅಂತ. ಆ ಪ್ರೈವೇಟ್ ವ್ಯಕ್ತಿಗಳ ಬಗ್ಗೆ ತನಿಖೆ ಆಗ್ಬೇಕು ಇವಾಗ ಆಕ್ಚುಲಿ. ಸೊ ಪ್ರೈವೇಟ್ ವ್ಯಕ್ತಿಗಳ ಬಗ್ಗೆ ತನಿಖೆ ಆದ್ರೆ ಹಣ ಎಲ್ಲಿ ಹೋಗ್ತಾ ಇದೆ, ಏನ್ ಮಾಡ್ತಾರೆ, ಅದನ್ನ ಮಾಡಿದವರು ಯಾರು? ಬೇಸಿಕಲಿ ಗವರ್ಮೆಂಟ್ ಅಲ್ಲಿ ಕೆಲಸ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತಹ ಕ್ಲರ್ಕ್ ಗಳು, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ಸ್ ಗಳು ಇವರೇ ಮಾಡಿರ್ಬೇಕು, ಅವ್ರು ಯಾರು ಅನ್ನುವಂತ ಪರಿಶೀಲನೆ ಸಹ ಆಗ್ಬೇಕಾಗಿದೆ. ಹೌದು, ಕರೆಕ್ಟ್. ಬಟ್ ತುಂಬಾ ಶಾಕಿಂಗ್ ಏನಂದ್ರೆ, ಒಂದು ಎಲ್ಲಾ ಕಡೆ ಹಗರಣ ಇರುತ್ತೆ, ಎಲ್ಲಾ ಕಡೆ ಅಕ್ರಮಗಳಿರುತ್ತೆ, ತುಂಬಾ ಹೈಯೆಸ್ಟ್ ಟು ದ ಮೋಸ್ಟ್ ಆಗದೆ ಗವರ್ಮೆಂಟ್ ಸೆಕ್ಟರ್ ಗಳಲ್ಲಿ ಅನ್ಸುತ್ತೆ. ಸೊ ಮೇ ಬಿ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಹೋಗದೆ ಹಣ ಮಾಡೋದಕ್ಕ ಅಥವಾ ಪ್ರಾಯಶಃ ಹೊಸ ಹೊಸ ಮಾರ್ಗಗಳನ್ನ ಕಂಡುಕೊಳ್ತಾರೆ. ಸೊ ಈ ಸೈಬರ್ ಕ್ರೈಮ್ ಹೆಂಗ್ ಚಾಚ್ಕೊಂಡು ಹೋಗ್ತಾ ಇದೆಯಲ್ಲ ಎಲ್ಲಾ ಕಡೆನು. ಮುಂಚೆ ಎಲ್ಲ ಏನ್ ಹೇಳ್ತಿದ್ರು, OTP ಬಂದ್ರೆ ಅನ್ನೋನ್ ಕಾಲ್ ಬಂದ್ರೆ ಮಾತಾಡ್ಬಿಡಪ್ಪ ನೀನು ಅಂತ ಹೇಳೋರು. ಬಟ್ ಇವಾಗ ಹಂಗಲ್ಲ, ಎಲ್ಲಾ ಕಡೆನು ಹಗರಣಗಳು ಅಕ್ರಮಗಳು ನಡೀತಾ ಇದೆ. ಈ ಸಾಕ್ಷಿ ಲಾಗಿನ್ ಐಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ,
ನನಗೇನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಂತ ಅನ್ಕೊಳ್ಳಿ, ಓ ಟಿ ಪಿ ವೈಸ್ ಏನೋ ಪ್ರಾಬ್ಲಮ್ ಆಗಿರುತ್ತೆ, ನಾನು ಬೀಯಿಂಗ್ ಅನ್ ಎಜುಕೇಟೆಡ್ ನಾನು ಹೋಗಿ ಆಫೀಸರ್ ಹತ್ರ ಕೇಳ್ತೀನಿ, ಸರ್ ನಂದು ಹಿಂಗೆ ಹಣ ಹಿಂಗೆ ಆಗೋಗ್ಬಿಟ್ಟಿದೆ ಅಂತ. ಅವ್ರು ನನ್ನ ಮೇಲೆ ಹೇಟ್ ಹಾಕ್ತಾರೆ, ನೀವು ಯಾಕ್ರಿ ಓ ಟಿ ಪಿ ಶೇರ್ ಮಾಡಿದ್ರಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅವರಲ್ಲಾಗಿರೋ ಪ್ರಾಬ್ಲಮ್ಸ್ಗಳನ್ನ ನಮ್ಗೆ ಹೇಳೋಕ್ಕಾಗಲ್ಲ. ಆ್ಯಂಡ್ ಮೋರೋವರ್ ನಾವು ಒಬ್ಬ ಕಾಮನ್ ಮ್ಯಾನ್ಗಳಾಗಿ ನಾವು ಹೆಂಗೆ ಹೋಗಿ ನೋಡೋಕ್ಕಾಗುತ್ತೆ, ಗೌರ್ಮೆಂಟಲ್ಲಿ ಈ ಥರ ಪ್ರಾಬ್ಲಮ್ ಮಾಡಿದ್ದಾರೆ, ನಮ್ದೊಂದು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೆಂಗೆ ಗೊತ್ತಾಗುತ್ತೆ. ಸೊ ಈ ರೀತಿ ಒಂದು ಪ್ಲಾಟ್ಫಾರ್ಮ್ ಮೂಲಕ ಮೀಡಿಯಾ ಮೂಲಕ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಇಷ್ಟು ಹಣ, ಲಕ್ಷಾಂತರ ರೂಪಾಯಿ ಹಣ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಅಂತ, ನಿಜವಾಗ್ಲೂ ಸರ್ಕಾರದಲ್ಲಿ ಹಣ ಇಲ್ವಾ ಅಥವಾ ಇವ್ರು ಈ ರೀತಿ ಮಾಡ್ಕೊಂಡು ಭಾಗ್ಯಗಳನ್ನ ಕಂಪ್ಲೀಟ್ ಆಗಿ ಪ್ಯಾಚಪ್ ಮಾಡ್ತಿದಾರ ಗೊತ್ತಿಲ್ಲ. ಆಕ್ಚುಲಿ ಇನ್ನೊಂದು ಸ್ಟೋರಿಯನ್ನ ನಾವು ಮಾಡಿದ್ವಿ ಆಕ್ಚುಲಿ ಥರ್ಸ್ಡೇನೆ. ಸೊ ವಕ್ವಾಸ್ತಿ ಕಂದಾಯ ಇಲಾಖೆ ಅಂದ್ರಲ್ಲಿ ಬದಲಾವಣೆ ಆಗಿಲ್ಲ, 21,767 ಆಸ್ತಿಗಳ ಖಾತೆ ಅಂತ ಒಂದಷ್ಟು ಸ್ಟೋರಿಗಳನ್ನ ಮಾಡಿದ್ವಿ. ಅಂದ್ರೆ ವಕ್ವಾಸ್ತಿ ಕಂದಾಯ ಇಲಾಖೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಆಸ್ತಿ ಖಾತೆ ವಿಚಾರದಲ್ಲಿ ಅಂತ. ಅಂಡ್ ಈಗ ಸದ್ಯಕ್ಕೆ ಏನು ಕೇಂದ್ರ ಸರ್ಕಾರ ವಕ್ಫ್ ಆಸ್ತಿ ಅದರ ವಕ್ಫ್ ಕುರಿತಂತೆ ಹಲವಾರು ಪ್ರಿವಿಲೇಜಸ್ ಗಳನ್ನ ಏನ್ ಕೊಡಲಾಗಿತ್ತು ಅದನ್ನ ಹಿಂಪಡೆಯುವಂತಹ ಒಂದು ಕಾನ್ವರ್ಸೇಷನ್ಸ್ ಗಳ ಏನ್ ನಡೀತಾ ಇದೆ ಅದ್ರ ಕುರಿತಂತೆ ನಾವು ಒಂದು ಸ್ಟೋರಿಯನ್ನ ಪ್ರಕಟ ಮಾಡಿದ್ವಿ. ನಮ್ಮ ಕಂದಾಯ ಇಲಾಖೆ ಒಂದರಲ್ಲೇ ಸುಮಾರು 21,767 ಆಸ್ತಿಗಳ ಖಾತೆನೆ ಆಗಿಲ್ಲ ಅಂತ. ಸೊ ಒಂದು ಕಡೆ ಇವ್ರು ಏನೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ ಈ ಕಂಪ್ಲೀಟ್ ವಕ್ಫ್ ಇಲಾಖೆಯಲ್ಲಿ ಅಂತ ಹೇಳಿ ಒಂದು ಸಭೆನೋ ನಡೆಸ್ತಾರಂತೆ. ಸಭೆ ನಡೆಸಿ ಅದ್ರಲ್ಲಿ ಗೊತ್ತಾಗಿರೋದು ಇಷ್ಟು 21,767 ಖಾತೆಗಳಿನ್ನು ಆಸ್ತಿ ಖಾತೆಗಳೇನಿದೆ ಅದು ಬದಲಾವಣೆ ಆಗಿಲ್ಲ ಅಂತ. ಅವಾಗ ಆಯುಕ್ತರಾಗಿದ್ರಲ್ಲ ಈ ಅಭಿವೃದ್ಧಿಗೆ ಡಾಕ್ಟರ್ ಶಾಲಿನಿ ರಜನೀಶ್ ಅವರು, ಅವರು ಕೂಡ ಒಂದು ಲೆಟರ್ ಬರೀತಾರೆ ಆಫೀಸರ್ಗೆ, ನೋಡಿ ನೀವು ಇಷ್ಟು ನಾವು ಪ್ರಗತಿ ಪರಿಶೀಲನೆಗೆ ಹೋಗಿದ್ವಿ, ನೀವು ಇಷ್ಟು ಮಾಡಿಲ್ಲ, ಆಸ್ತಿಗಳ ಖಾತೆ ಬದಲಾವಣೆ ಆಗಿಲ್ಲ ಅಂತ ಹೇಳಿ ಒಂದು ಲೆಟರ್ ಕೂಡ ಕಳಿಸ್ತಾರೆ. ಆ ಲೆಟರ್ ಅನ್ನು ಪರಿಗಣಿಸಿಲ್ಲ. ಮತ್ತೊಂದ್ ಕಡೆ ಕಂದಾಯ ಇಲಾಖೆ ಮಿನಿಸ್ಟರ್ ಆದಂತ ಇವರು ಕೃಷ್ಣ ಬೈರೇಗೌಡರು, ಹಾಗೆ ಇವರು ನಮ್ಮ ವಕ್ಫ್ ಮಿನಿಸ್ಟರ್ ಆಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಕೂಡ ಎರಡು ಇಲಾಖೆಗಳ ಹತ್ರ ಒಂದು ಚರ್ಚೆ ನಡೆಸಿದ್ದಾರೆ ಅಂತ ಗೊತ್ತಾಗಿದೆ. ಯಾಕೆ ಆಸ್ತಿಗಳ ಖಾತೆ, ಯಾಕೆ ಕಂದಾಯಕ್ಕೂ ಬರುತ್ತೆ. ಸೊ ವಕ್ಫ್ ಮಂಡಳಿ ಜೊತೆನೂ ಕೂಡ ಚರ್ಚೆ ನಡೆಸಿದ್ದಾರೆ ಏನೆಲ್ಲ ಆಯ್ತು ಅಂತ, ಬಟ್ ಏನು ಮಾಹಿತಿ ಸಿಕ್ಕಿಲ್ಲ. ಸೊ ಕೇಂದ್ರ ಸರ್ಕಾರ ಇಷ್ಟೆಲ್ಲ ಅಮೆಂಡ್ಮೆಂಟ್ ತಿದ್ದುಪಡಿಗಳನ್ನ ತಂದು ಇದ್ರ ಬಗ್ಗೆ ಒಂದಷ್ಟು ಪ್ರಿವಿಲೇಜಸ್ ಗಳನ್ನ ನೀವು ಹೇಳ್ದಾಗೆ ಮಾಡಿದ್ರು ಕೂಡ ಇವರು ಬದಲಾವಣೆ ಮಾಡಿಲ್ಲ. ಸ್ಲೋಗಿ ಇವ್ರ ಆಸ್ತಿಗಳ ಖಾತೆಗಳೆಲ್ಲ ಬದಲಾವಣೆ ಮಾಡ್ತಿದ್ದಾರೆ ಅಂತಂದ್ರೆ ಗೊತ್ತಿಲ್ಲ. ಬಟ್ ಆಕ್ಚುಲಿ ಕಂದಾಯ ಮಿನಿಸ್ಟರ್ ಕೃಷ್ಣ ಬೈರೇಗೌಡರಿಗೆ ಇದ್ರೆಲ್ಲ ಕಂಪ್ಲೀಟ್ ವಿಚಾರಗಳು ಗೊತ್ತಿದೆ. ಸೊ ಯಂಗ್ ಪೊಲಿಟಿಷಿಯನ್, ಇದ್ರ ಬಗ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಕೂಡ ಗೊತ್ತಿರುತ್ತೆ. ಐ ಥಿಂಕ್ ಬೇಗ ಮುಂದುವರಿಸಲಿ ಇದನ್ನ, ಖಾತೆಗಳು ಬೇಗ ಬೇಗ ಬದಲಾವಣೆ ಆಗ್ಲಿ. ಈಗಾಗಲೇ ಚರ್ಚೆನೇನು ಸ್ಟಾರ್ಟ್ ಮಾಡಿದ್ರೆ ಪ್ರಾಯಶಃ ನಮ್ಮ ವರದಿಗಳಿಂದ ಇನ್ನೊಂಚೂರು. ಹೌದು, ಶಾಲಿನಿ ರಜನೀಶ್ ಅವ್ರು ಬರೆದಿದ್ದು ದಿ ಫೈಲ್ಗೆ ಒಂದು ಪ್ರತಿ ಕೂಡ ಲಭ್ಯ ಇದೆ. ಅವರು ಒಂದು ಲೆಟರ್ ಅಲ್ಲಿ ಹೇಳ್ತಾರೆ, ನೋಡಿ ನಾವು ಪ್ರಗತಿ ಪರಿಶೀಲನೆಗೆ ಹೋದಾಗ ಇಷ್ಟು ಆಸ್ತಿಗಳು ಬದಲಾವಣೆ ಆಗಿಲ್ಲ, ಖಾತೆಗಳು ಬದಲಾವಣೆ ಆಗಿಲ್ಲ ಅಂತ ಬಂದಿದೆ ಅಂತ. ಆ ಕಂಪ್ಲೀಟ್ ಲೆಟರ್ ದಿ ಫೈಲ್ಗೆ ಲಭ್ಯ ಆಗಿದೆ April 16th ಬರೆದಿರುತ್ತಾರೆ ಲೆಟರ್. ಸೊ ಆ ಲೆಟರ್ ಕುರಿತೇ ಒಂದು ಸ್ಟೋರಿಯನ್ನ ನಾವು ಪಬ್ಲಿಷ್ ಮಾಡಿದ್ವಿ, ಬಹುಶಃ ಜನರು ಕೂಡ ನೋಡಿರ್ತಾರ ಅನ್ಸುತ್ತೆ. ಬಟ್ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಇನ್ನೂ ಖಾತೆ ಬದಲಾವಣೆ ಆಗಿಲ್ಲ, ಸ್ಲೋ ಪ್ರೋಸೆಸ್ ಅಲ್ಲಿ ಹೋಗ್ತಾ ಇದೆ. ಫ್ರೈಡೇ ಒಂದು ಪೇರೆಂಟ್ಸ್ ಗೆ ಒಂದು ರೀತಿ ಖುಷಿ ವಿಚಾರಗಳು. ಸರ್ಕಾರದ ಈ ನಡೆಯನ್ನ ಶ್ಲಾಘನೆ ಮಾಡಬೇಕು ಅನ್ಸುತ್ತೆ ನಾವು. ಎಂಟೆಕ್ಗೆ ಸಿಇಟಿ ಕಡ್ಡಾಯ ಮಾಡಿ ಈ ರೀತಿ ಹಣವನ್ನ ತಗೊಳ್ತಾ ಇದ್ರಲ್ಲ, ಅವ್ರಿಗೆ ಒಂದು ಬ್ರೇಕ್ ಹಾಕಿದೆ ಸರ್ಕಾರ. ಸೊ ಯಾವ ರೀತಿ ಅಂತ ಹೇಳ್ಬೋದು ಒಂದು ಜಸ್ಟ್ ಹೇಳೋದಾದ್ರೆ, ಬೇಸಿಕಲಿ ಕೆಇ ಅವರು ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿರ್ತಾರೆ ಏನಂತ ಅಂದ್ರೆ, ಈ ಎಂಟೆಕ್ ಕೋರ್ಸ್ಗಳಿಗೆ ಸಿಇಟಿ ಬೇಡ ನಮ್ಗೆ ಇನ್ಮೇಲೆ ಅಂತ. ಸೆಮಿಸ್ಟರ್ ವೈಸ್ ಹಿಂದಿನ ಏನು ಸ್ನಾತಕ ಪದವಿ ಅಥವಾ ಬಿಇ ಅಲ್ಲಿ ಏನ್ ಸೆಮಿಸ್ಟರ್ ವೈಸ್ ಅಂಕಗಳನ್ನ ಪಡೆದಿರ್ತಾರೆ ವಿದ್ಯಾರ್ಥಿಗಳು, ಅದ್ರ ಮೇಲೆ ಎಂಟೆಕ್ ಸೀಟ್ಗಳನ್ನ ಕೊಡೋಣ ಅಂತ. ಈ ತರ ಏನಾದ್ರೂ ಮಾಡಿದ ಆದ ಪಕ್ಷದಲ್ಲಿ ಈ ಕ್ಯಾಪಿಟೇಷನ್ ವ್ಯವಹಾರಗಳಿಗೆ ಅದು ಉತ್ತೇಜನ ಕೊಟ್ಟಂಗಾಗುತ್ತೆ, ದಾರಿ ಮಾಡ್ಕೊಟ್ಟಂಗಾಗುತ್ತೆ. ಸೀಟ್ಗಳನ್ನ ಬೇಕಾಬಿಟ್ಟು ಯಾರಿಗೆ ಬೇಕೋ ಅವ್ರಿಗೆ ಕೊಡುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ. ಬಟ್ ಸರ್ಕಾರ, ನಾವು ಇದ್ರ ಕುರಿತಂತೆ ಒಂದು ಸ್ಟೋರಿಯನ್ನು ಸಹ ಪಬ್ಲಿಷ್ ಮಾಡಿದ್ವಿ. ಬಟ್ ಈಗ ಖುಷಿ ಸುದ್ದಿ ಏನು ಅಂದ್ರೆ, ಸರ್ಕಾರ ಅದಕ್ಕೆ ಮಣದಿಲ್ಲ. ಕೆಇಎ ಹಾಕಿದಂತ ಒಂದು ಪ್ರಸ್ತಾವನೆ ಏನಿತ್ತು ಅದಕ್ಕೆ ಮಣದಿಲ್ಲ, ಮತ್ತೆ ಸಿಇಟಿ ಅನ್ನ ಕಡ್ಡಾಯ ಮಾಡಿದೆ ಅಂತ. ಸೊ ಅಲ್ಲಿಗೆ ಈ ಕ್ಯಾಪಿಟೇಷನ್ ಅನ್ನುವಂತ ಈ ಹಣವನ್ನ ಮಾಡುವಂತಹ ದಾರಿಯನ್ನ ಬ್ರೇಕ್ ಮಾಡಿದೆ. ಅಟ್ಲೀಸ್ಟ್ ಇವಾಗ ಪೇರೆಂಟ್ಸ್ ಒಂದ್ ಸ್ವಲ್ಪ ಖುಷಿ ಪಡ್ತಾರೆ ಅನ್ಸುತ್ತೆ. ಯೂಶಲಿ ಎಂಟೆಕ್ ಸೀಟ್ ಸಿಗ್ಬೇಕು ಅಂತಂದ್ರೆ ದುಡ್ಡು ಕೊಡ್ಬೇಕಪ್ಪ, ಅಷ್ಟು ಕೊಡ್ಬೇಕು, ಮ್ಯಾನೇಜ್ಮೆಂಟ್ ಲೆವೆಲ್ಗೆ ಇಷ್ಟು ಕೊಡ್ಬೇಕು, ಹಿಂಗ್ ಹೋಗ್ಬೇಕು ಅಂತ. ಬಟ್ ಇವಾಗ ಎಲ್ಲಾರ್ಗು ಸಿಇಟಿ ಕಡ್ಡಾಯ, ಆ ಫಲಿತಾಂಶದ ಮೇಲೆ ರಿಸಲ್ಟ್ ಮೇಲೆ ಕೊಡ್ತಾ ಹೋಗ್ತಾರೆ. ಸೊ ಐ ಥಿಂಕ್ ನಾವು ಎಲ್ಲ ವಾರದಲ್ಲಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಒಂದು ಜಿಸ್ಟ್ ಕೊಡ್ತಾ ಹೋದ್ವಿ ಅನ್ಸುತ್ತೆ. ಬಹುಶಃ ಜನರು ಕೂಡ ಓದಿರ್ತಾರೆ, ಬಟ್ ಸ್ಟಿಲ್ ನಾವು ರೀಕಾಲ್ ಮಾಡ್ದಂಗ ಆಯ್ತು, ನಮಗೂ ರೀಕಾಲ್ ಆದಂಗ ಆಯ್ತು ಆಕ್ಚುಲಿ ಏನೆಲ್ಲ ಆಗ್ತಾ ಇದೆ ಅಂತ. ಸೊ ಜಸ್ಟ್ ಒಂದು ರೀಕಾಲ್ ಮಾಡೋದು, ಹಾಗೆ ಒಂದು ಸಮ್ಮರಿಯನ್ನ ಹೇಳುವಂತ ಕಾರ್ಯಕ್ರಮ ವೀಕ್ಲಿ ರೌಂಡ್ ಅಪ್ ಆಗಿತ್ತು. ಸೊ ಮತ್ತೆ ಮುಂದಿನ ವಾರ ವೀಕ್ಲಿ ರೌಂಡ್ ಅಪ್ಗೆ ನಾನು ಮತ್ತೆ ಅರುಣ್ ಬರ್ತೀವಿ, ಒಂದಷ್ಟು ಚರ್ಚೆಯನ್ನ ಮಾಡ್ತೀವಿ. ಸೊ ನೆಕ್ಸ್ಟ್ ವೀಕ್ ಇನ್ನೆಷ್ಟು ಹಗರಣಗಳು ಹೊರಗೆ ಬರುತ್ತೋ ಗೊತ್ತಿಲ್ಲ, ಆ ಹಗರಣದ ಕುರಿತು ಚರ್ಚೆಯನ್ನ ಮಾಡ್ತಾ ಇರ್ತೀವಿ. ನಾವೇನು ದಾಖಲೆ ಸಮೇತ ಅವುಗಳನ್ನ ಪ್ರಕಟ ಮಾಡಿರ್ತೀವಿ ಅಥವಾ ವರದಿ ಮಾಡಿರ್ತೀವಿ, ಅದನ್ನ ನಿಮ್ ಜೊತೆ ಪ್ರತಿ ವಾರನೂ ಹಂಚಿಕೊಳ್ಳುವಂತ ಕಾರ್ಯಕ್ರಮ ಇದಾಗಿರುತ್ತೆ ಅಂತ ಹೇಳ್ತಾ. ಸೊ ನಿಮಗೆ ನಮ್ಮ ಪತ್ರಿಕೋದ್ಯೋಗ
ಸಮಾಜಕ್ಕೆ ಒಳಿತ ಆಗಿದೆ ಅಂತ ಭಾವಿಸಿದ್ದಲ್ಲಿ ಒಂದು ಸಣ್ಣ ದೇಣಿಗೆ ಮೂಲಕ ನಮ್ಮ ಬೆನ್ನ ತಟ್ಟಿರಾ ಅಂತ ಹೇಳಿ ನಾವು ಭಾವಿಸಿದ್ದೀವಿ. ಈ ಸಂಚಿಕೆಯ ಡಿಸ್ಕ್ರಿಪ್ಷನ್ನ ಕೊನೆಯಲ್ಲಿ ಒಂದು QR ಕೋಡನ್ನು ಹಾಕಿದ್ದೀವಿ, ಅದನ್ನು ಸ್ಕ್ಯಾನ್ ಮಾಡುವ ಮೂಲಕ ನೀವು ನಮಗೆ ದೇಣಿಗೆಯನ್ನು ಸಲ್ಲಿಸ್ಬೋದು. ನಮಸ್ಕಾರ.